ತಲೆ ಇದೆಯೋ ಹೆಂಗೋ ಗೊತ್ತಿಲ್ಲ. 13,000 ಎಲ್ಲಿ ಕೊಡ್ತಾ ಇದ್ದಾರೆ? ಕನಿಷ್ಠ ಅಂದರೆ ಅವರಿಗೆ ತಿಳುವಳಿಕೆ ಇದೆಯಾ ಪರಮೇಶ್ವರ್ಗೆ? ಕನಿಷ್ಠ ಅಂದರೆ ಸರ್ಕಾರ ಈಗೇನು ಹೇಳಿದ್ದಾರೆ 11,750 ರೂಪಾಯಿ, ಅದಕ್ಕೆ ಕನಿಷ್ಠ. ನೀವು ಸರ್ಕಾರ ಏನು ಕೊಟ್ಟಿದ್ರೋ ಅದಕ್ಕೆ ಆ್ಯಡ್ ಮಾಡಿಕೊಂಡು ಆ ಬೆಲೆಯನ್ನು ನೀವು ಬ್ಯಾಲೆನ್ಸಿವ್ ಮಾಡಿಕೊಂಡು ಅದನ್ನು ಚಾಲ್ತಿಯಲ್ಲಿಟ್ಟಿದ್ರೆ ಅದು ನಿಮಗೆ ಕನಿಷ್ಠ ಮರ್ಯಾದೆ. ಇದು 8,000 ರೂಪಾಯಿ ಖರೀದಿ ನಡೀತಾ ಇದೆ ಅಂದರೆ ನಿಮಗೆ ಏನಾರ ಮರ್ಯಾದೆ ಇದೆಯಾ ಪರಮೇಶ್ವರ್ ಅವರೇ? ನಿಮಗೆ ಏನಾರ ಕಾಮನ್ ಸೆನ್ಸ್ ಇದೆಯಾ ಇದ್ರ ಬಗ್ಗೆ ಹೇಳೋದು? ಕನಿಷ್ಠ ಬೆಲೆ ಅಂದರೆ ಏನು ಅದು ನಿಮಗೆ ಗೊತ್ತಾ ಪರಮೇಶ್ವರ್? ಅದ್ರ ಮೇಲೆ ನೀವೇನು ರಾಜ್ಯ ಸರ್ಕಾರ ಹೇಳಿದರೆ ಆ ದರದಲ್ಲಿ ಕೊಬ್ಬರಿ ಖರೀದಿ ನಡೀತಾ ಇದೆಯಾ? 8,000 ಯಾಕಾಯಿತು? ಇದು ಕಾಮನ್ ಸೆನ್ಸ್ ತಾನೇ? ಇದನ್ನು ತಿಳ್ಕೊಂಡು ಮಾತಾಡಬೇಕಾಯ್ತು ತಾವು. ಇದ್ರ ಬಗ್ಗೆ ನಿಮಗೇನು ತಿಳುವಳಿಕೆ ಇಲ್ಲ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಹೇಳೋದ್ರ ಮೂಲಕ ವ್ಯಕ್ತಪಡಿಸಿದಿರಿ ಅಂತೇಳಿ ಕಾಣುತ್ತೆ. ಈಗಾಗಲೇ ನಾನು ಬೇರೆ ಬೇರೆ ಭಾಗಗಳಲ್ಲಿ ಈ ವಿಷಯವನ್ನು ಮಾತಾಡಿದ್ದೀನಿ. ಮಂಡ್ಯದ ರೈತರು ಏನು ಪ್ರತಿಭಟನೆ ಮಾಡಿದರೋ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಈಗೇನು ಸರ್ಕಾರ ತೀರ್ಮಾನ ಕಾಯ್ತಾ ಇದ್ವಿ ಹೋರಾಟಕ್ಕೆ ಹಣಿಯಾಗಿ, ಈಗ ತಾತ್ಕಾಲಿಕವಾಗಿ ನಾವು ತಟಸ್ಥ ಆಗಿದ್ದೀವಿ. ಅದು ನಾನು ರೈತ ಸಂಘದ ಅಧ್ಯಕ್ಷನಾಗಿ ಹೇಳುವುದಾದರೆ ತಪ್ಪದು. ರೈತರಿಗೆ ಕನಿಷ್ಠ ಹಣ ಸಿಗ್ತಾ ಇತ್ತು, ಅದನ್ನು ನೀವು ಕಟ್ ಮಾಡಿ ಅವ್ರ ಹೆಂಡತಿ ಕೊಡ್ತಾ ಇದ್ದೀರಿ ಅಷ್ಟೇ, ಅದರಲ್ಲಿ ಏನು ವ್ಯತ್ಯಾಸ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಈಗ ತಾವು ಈಗೇನು ಪಾದಯಾತ್ರೆ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಮುಂದಕ್ಕೆ ನೋಡ್ತಾ ಹೋಗಿ. ಯಾಕೆಂದರೆ ಸರ್ಕಾರ ಬಂದ ತಕ್ಷಣವೇ ಏನಪ್ಪ ನಾವು ಅವತ್ತು ಮಾತು ಹೇಳಿದ್ದೆಲ್ಲ ಹೇಳು ಅಂತ ಕೊಳ್ಪಟ್ಟಿ ಹಿಡ್ಕೊಂಡು ಮಾತಾಡ್ಸೋದಕ್ಕಿಂತ ಕನಿಷ್ಠ ಕಾಲಾವಕಾಶ ಈಗಾಗಲೇ 4 ತಿಂಗಳು ಕಳೆದಿದ್ದೀರಿ, ಇನ್ನು ಮೇಲೆ ಅವರಿಗೆ ಚಾಟಿ ಬೀಸಿ ಮಾತಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ, ಅದನ್ನು ಮುಂದುವರಿಯುತ್ತೆ. ಯಾಕಂದರೆ ಬಂದ ತಕ್ಷಣವೇ ಕೊಳ್ಪಟ್ಟಿ ಹಿಡ್ಕೊಂಡು ಅಳ್ಳಾಡ್ಸೋದು ಸರಿಯಲ್ಲ. ಈಗ ಕಾಲಾವಕಾಶ ಕೊಟ್ಟಿದ್ವಿ, ಅವ್ರ ಕಾಲಾವಕಾಶ ಮುಗಿತಾ ಬಂದಿದೆ. ಈಗ ನಾನು ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತೀನಿ ಅಂದರೆ, ನೀವೇನು ಗ್ಯಾರಂಟಿ ಕಾರ್ಯಕ್ರಮ ಇದಾವಲ್ಲ, ಒಂದೊಂದು ಯೋಜನೆಗಳಿಗೆ ಭಾಳ 4,000-5,000 ಕೋಟಿಗಳನ್ನು ನೀವು ಕೇಂದ್ರೀಕರಿಸಿ ಮಾಡೋದು, ಕೃಷಿ ಕಾಯ್ದೆಯನ್ನು ವಾಪಸ್ ಪಡೀಲಿಕ್ಕೆ ನೀವೇನು 4,000-5,000 ಕೋಟಿಯನ್ನು ಜೋಡಿಸಿ ಹೊಂದಿಸಿ ಖರ್ಚು ಮಾಡೋ ಜಮಾ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೀವೇನು ಅಧಿವೇಶನ ನಡೀತೋ ಅಲ್ಲೊಂದು ಸಬ್ಮಿಟ್ ಮಾಡಿ ಸರ್ಕಾರ ಬಹುಮತದ ತೀರ್ಮಾನ ಅಂತೇಳಿ ಘೋಷಣೆ ಮಾಡಿದರೆ ಮುಗಿದೋಗಿತ್ತು. ಯಾಕೆ ಮಾಡಲಿಲ್ಲ? ಹಣದ ಖರ್ಚಿಲ್ದಲ್ಲೇ ಮಾಡ್ಬೋದಿತ್ತಲ್ಲ. ಅಂದರೆ ನಿಮ್ಮ ಇಂಟ್ರೆಸ್ಟ್ ಯಾವ ಕಡೆ ಇದೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದೇ ಒಂದು APMC ಕಾಯ್ದೆ ಸಬ್ಮಿಟ್ ಮಾಡ್ತಾರೆ ಮಾರ್ಕೆಟಿಂಗ್ ಮಿನಿಸ್ಟ್ರು, ಸಬ್ಮಿಟ್ ಮಾಡಿ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರಪ್ಪ. ಅವ್ರು ಟೀಕೆ ಮಾಡಿದ ತಕ್ಷಣವೇ ಆಯಿತು ಅದನ್ನು ರೈತರ ಜೊತೆ ಮಾತಾಡ್ತೀವಿ ಅಂತೇಳಿ ಅದನ್ನು ವಿತ್ಡ್ರಾ ಮಾಡಿಬಿಟ್ರೆ ಹೆಂಗೆ? ಇದು ಭಾಳ ಡ್ರಾಮ್ಯಾಟಿಕಲ್ಲಾಗಿ ನೀವು ನಡ್ಕೊತಾ ಇದ್ದೀರಿ ಸಿದ್ದರಾಮಯ್ಯನವರೇ. ನಾಟಕೀಯವಾಗಿ ಹೆಚ್ಚಿಗೆ ನಡ್ಕೋಬಾರ್ದು. ವಾಸ್ತವಾಂಶ ಇದ್ದಂಗೆ ಮಾತಾಡಬೇಕು, ನಡೆ ಕೂಡ ಹಾಗೆ ನೇರವಾಗಿರಬೇಕು. ಆ ಕಾರಣಕ್ಕೆ ನೀವು ಕೊಟ್ಟಂಥ ಮಾತಿನ ಪ್ರಕಾರ ನಡ್ಕೊತಾ ಇಲ್ಲ. ಈಗ 26ನೇ ತಾರೀಕಿಂದ ಚಳುವಳಿ ತನ್ನ ಸ್ವರೂಪವನ್ನು ತಾನು ಪಡ್ಕೊಳ್ಳುತ್ತೆ ಅಂತ ಹೇಳಿ ಎಚ್ಚರಿಕೆ ಮಾತನ್ನು ಹೇಳ್ತೀನಿ. ಇಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಲೋಡ್ ಶೆಡ್ಡಿಂಗ್ ಈಗಲೇ ಪ್ರಾರಂಭ ಮಾಡಿದಿರಿ. ಬರಗಾಲ ಸಂಬಂಧಪಟ್ಟಂಥ ಕಾರ್ಯಕ್ರಮ ಕೈಗೆ ತಗೋಬೇಕು, ಇನ್ನೂ ಕಾರ್ಯಕ್ರಮಗಳು ಕೈಗೆ ಬಂದಿಲ್ಲ. ಹಾಗಾಗಿ ಅನೇಕ ಸಮಸ್ಯೆಗಳು ಈಗ ರೈತರ ಮುಂದೆ ಇದ್ದಾವೆ. ಇದು ಎಲ್ಲದೂ ಕೂಡ ತಾವು ಉತ್ತರವನ್ನು ಹೇಳಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೀನಿ. ಸಾಲ ಇತ್ಯಾದಿ ಎಲ್ಲ ಸಮಸ್ಯೆಗಳು ಸೇರಿದವು ಈ ಪಾದಯಾತ್ರೆ. ಈಗಾಗಲೇ ಡೈರಿಯವರು ಈಗ ಕೋಲಾರ ಮತ್ತು ಬೆಂಗಳೂರು ಇತ್ಯಾದಿ ಡೈರಿಗಳಲ್ಲಿ ಎಲ್ಲ ಒಂದೊಂದು ಟೀಮೇ ವಿದೇಶಗಳ ಹೆಸರು ಹೇಳ್ಕೊಂಡು ಡೈರಿ ಅಧ್ಯಯನ ಇತ್ಯಾದಿಗಳನ್ನು ಹೇಳ್ಕೊಂಡು ವಿದೇಶಿ ಪ್ರವಾಸ ಮಾಡ್ಕೊಂಡ್ಬಂದರೆ
ಹೆಂಗಾಗತ್ತೆ ದುಬಾರಿ ವೆಚ್ಚಗಳನ್ನು ಮಾಡಿಕೊಂಡು. ನಿಮಗೆ ಗೊತ್ತಾಗ್ತದೆ ಒಬ್ಬ ಡೈರಿ ಸದಸ್ಯನಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಖರ್ಚು ಮಾಡ್ದಂಗೆ ಮಾಡ್ತಾರೆ ಅಂದರೆ ಉದ್ದೇಶ